ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಈಗ ತಾನೇ ವಾಕ್ ಹೋಗಿ ಬಂದೆ ತುಂಬ ಸುಸ್ತಾಯಿತು ಸೊ ನೀರು ಕುಡಿಯೋಣ ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಸುಮಾರು ಜನ ನನಗೆ ಕೇಳಿದ್ರಿ ಬ್ರೋ ನೀವು ಕಾರ್ ತಗೊಂಡ್ರಿ ಕಾರು ಆಕ್ಸೆಸರೀಸ್ ಬಗ್ಗೆ ಒಂಚೂರು ಓನರ್ಶಿಪ್ಪು ಅದ್ರ ಜೊತೆ ಆಕ್ಸೆಸರೀಸ್ ಬಗ್ಗೆ ಸ್ವಲ್ಪ ಕೆಲವೊಂದು ಹೇಳಿ ಬ್ರೋ ನಾವು ಯಾಕೆಂದ್ರೆ ಸುಮಾರು ಜನ ಕಾರ್ ತಗೊಂಡಿದ್ವಿ ಅಂತ ಒಂದು 100ಕ್ಕಿಂತ ಹೆಚ್ಚು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿದ್ರಿ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಸೊ ನಾನಲ್ಲಿ ಎಲ್ಲ ಹಾಕ್ಸ್ದೆ ಅಂದರೆ ನಾನು ಆಕ್ಸೆಸರೀಸ್ನ ಯಾವ ಜಾಗದಲ್ಲಿ ಹಾಕ್ಸ್ದೆ ಆಮೇಲೆ ಅದು ನನಗೆ ಎಷ್ಟು ಖರ್ಚಾಯಿತು ಆಮೇಲೆ ಬೇಸ್ ಮಾಡಲಿಂದ ಟಾಪ್ ಎಂಡ್ ಮಾಡ್ಸೋಕ್ಕೆ ಅಲ್ಲಿ ನಾನು ಹೋಗಿರೋಂಥ ಜಾಗದಲ್ಲಿ ಎಷ್ಟು ಖರ್ಚಾಗುತ್ತೆ ಸೊ ಯಾವುದೇ ಕಾರ್ ಆಗಿರಲಿ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆಮೇಲೆ ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಎಲ್ರಿಗೂ ಥ್ಯಾಂಕ್ ಯು 100K+ ಸಬ್ಸ್ಕ್ರೈಬರ್ ಆದ್ರಿ ಸೊ ಇನ್ನೂ ಹೋಗ್ತಾ ಇದೆ ನಾವು ಒಳ್ಳೊಳ್ಳೆ ಕಂಟೆಂಟ್ನ ಕೂಡ ಟ್ರೈ ಮಾಡ್ತಿದ್ದೀವಿ ಸೊ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ನಾನು ಕೊಡ್ತೀನಿ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ನಿಮಗೆ ಅದೇನು ಅಂತ ಈಗ ಹೇಳ್ತೀನಿ ಬನ್ನಿ ಸುಮಾರು ಜನ ಸಬ್ಸ್ಕ್ರೈಬರ್ಗೆ ನನಗಿಂತ ನನ್ನ ಇಯರ್ಸ್ ಮೇಲೆ ಕಣ್ಣು ಜಾಸ್ತಿ ಅವ್ರು ಹೇಳ್ತಾರೆ ಬ್ರೋ ನೀವು ಲಾಂಗ್ ಹೇರ್ ಬಿಟ್ಟಾಗೂ ಚೆನ್ನಾಗಿ ಕಾಣಿಸುತ್ತೆ ಅಥವಾ ಶಾರ್ಟ್ ಹೇರ್ ಮಾಡಿಸಿದಾಗೂ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಕಪ್ಪು ಇರುತ್ತೆ ನಿಮ್ಮ ಕೂದಲು ಸೊ ಇದ್ರ ಸೀಕ್ರೆಟ್ ಏನು ಅಂತ ಸುಮಾರು ಜನ ಕೇಳ್ತಿದ್ರಿ ಆ ಸೀಕ್ರೆಟ್ನ ನಾನು ಇವತ್ತು ಹೇಳಕ್ ಹೊರಟಿದ್ದೀನಿ ಸೊ ನನಗೂ ಒಂದು 2-3 ವರ್ಷದಿಂದ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು ಸೊ ನನಗೆ ಅವಾಗ ತುಂಬಾ ಟೆನ್ಷನ್ ಆಯಿತು ಅಂದರೆ ನನಗಾಗ್ತಿರೋ ಟೆನ್ಷನಿಂದ ಮತ್ತು ನಾನು ಹೆಲ್ಮೆಟ್ ಯೂಸ್ ಮಾಡ್ತಿದ್ದೆ ಆ ಹೆಲ್ಮೆಟ್ ಇಂದ ಸುಮಾರು ಏರ್ ಫಾಲ್ ಆಗ್ತಿರ್ಬೇಕಾದ್ರೆ ಇದರಿಂದ ನಾನು ಓವರ್ಕಮ್ ಆಗೋದು ಹೆಂಗೆ ಅಂತ ಯೋಚನೆ ಮಾಡ್ತಿದ್ದೆ ಇದೆ HK ವೆಟಲ್ಸ್ ಅವರ DST ಬ್ಲಾಕರ್ ಮತ್ತು ಬಯೋಟಿನ್ ಇದನ್ನು ನಾನು ಕಳೆದ ಜೂನ್ ಜುಲೈಯಿಂದ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಒಳ್ಳೆ ರಿಸಲ್ಟ್ ಬರ್ತಿದೆ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತೀನಿ ಇದರಲ್ಲಿ ಬೀಟಾ ಸಿಟಾ ಸ್ಟೆರಲ್ ಜೊತೆಗೆ ಸ್ಟ್ರಿಂಗಿಂಗ್ ನೇಟಲ್ ಲೀಫ್ ಎಕ್ಸ್ಟ್ರಾಕ್ಟ್ ನಂತಹ ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಇದರಲ್ಲಿವೆ ಈ ಒಂದು ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಏರ್ ಫಾಲ್ ರೆಡ್ಯೂಸ್ ಆಗಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಮೆರಿಕನ್ ಏರ್ ಲಾಸ್ ಅಸೋಸಿಯೇಷನ್ ಪ್ರಕಾರ ಆಲ್ಥ್ರೂ DST ಅನ್ನೋದು ಒಂದು ಸೆಕ್ಸ್ ಹಾರ್ಮೋನ್ ಅಂದ್ರೆ ಇದು ನಮ್ಮ ಮಸಲಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಫೇಷಿಯಲ್ ಲೈಕ್ ಗಡ್ಡ ಮೀಸೆ ಅದರ ಜೊತೆ ಡೀಪ್ ವಾಯ್ಸ್ಗೆ ಅಸೋಸಿಯೇಟ್ ಆಗಿರುತ್ತೆ ಈ ಒಂದು DST ನಮ್ಮ ಬಾಡಿಯಲ್ಲಿ ಜಾಸ್ತಿ ಆದಾಗ ಅದು ನಮ್ಮ ಏರ್ ಫಾಲಿಕಲ್ಸ್ಗೆ ಅಟ್ಯಾಚ್ ಆಗುತ್ತೆ ಇದು ನಮ್ಮ ರಿಸೆಪ್ಟರ್ಸ್ ನ ಟ್ರಿಗರ್ ಮಾಡಿ ಫಾಲಿಕಲ್ ಸ್ಟ್ರಿಂಕ್ ಆಗೋ ಹಾಗೆ ಮಾಡ್ಬಿಡುತ್ತೆ ಇದರಿಂದ ನಮ್ಮ ಕೂದಲು ನಿಧಾನವಾಗಿ ತಿನ್ನಾಗುತ್ತೆ ಅದರ ಜೊತೆಗೆ ಏರ್ ಫಾಲ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಆದ್ರಿಂದ ಇದಕ್ಕೆ ಒಳ್ಳೆ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ನಮ್ಮ HK ವೆಟಲ್ಸ್ ಅವರ DST ಬ್ಲಾಕರ್ ಮತ್ತು ಬಯೋಟಿನ್ ಅಂತ ಒಳ್ಳೆ ಸಪ್ಲಿಮೆಂಟ್ ನ ಯೂಸ್ ಮಾಡೋದು ಇದರಲ್ಲಿ ಬಯೋಟಿನ್ ಇದೆ ಅಂದ್ರೆ ನಮ್ಮ ಕೂದಲಿಗೆ ತುಂಬಾನೇ ಇಂಪಾರ್ಟೆಂಟ್ ವಿಟಮಿನ್ ಇದು ಕೊಡುತ್ತೆ ಇದು ನಮ್ಮ ಕೂದಲನ್ನ ಬುಡದಿಂದನೇ ಸ್ಟ್ರಾಂಗ್ ಮಾಡುತ್ತೆ ಅದ್ರ ಜೊತೆ ಹೊಸ ಏರ್ ಗ್ರೋತ್ ಆಗಕ್ಕೆ ಪ್ರಮೋಟ್ ಮಾಡುತ್ತೆ ಇದನ್ನ ಹೆಂಗಪ್ಪ ಯೂಸ್ ಮಾಡೋದಂದ್ರೆ ಊಟದ ನಂತರ ಪರ್ ಟ್ಯಾಬ್ಲೆಟ್ ಇದೇ ತರ 3 ತಿಂಗಳು ಕಂಟಿನ್ಯೂ ಆಗಿ ಕನ್ಸ್ಯೂಮ್ ಮಾಡಬೇಕು ಅವಾಗ ನೋಡಿ ನಿಮ್ ಹೇರ್ ಯಾವ ತರ ಗ್ರೋತ್ ಆಗುತ್ತೆ ಅಂತ ಆಮೇಲೆ ಇದು ಯಾವುದೇ ತರದ ಮೆಡಿಸಿನ್ ಹಾಗೂ ಸಪ್ಲಿಮೆಂಟ್ ಅಲ್ಲ ಆಮೇಲೆ ಇದನ್ನ ತಗೊಳೋದಿಂದ್ರೆ ನಿಮ್ಗೆ ಯಾವುದೇ ತರದ ಸೈಡ್ ಎಫೆಕ್ಟ್ ಇರಲ್ಲ ನಾನು ಹೇಳಿರುವಂತ ಎಲ್ಲಾ ಟಿಪ್ಸ್ ಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ನೀವು ಫಾಲೋ ಮಾಡಬಹುದು ಹಾಗೆ HK ವೆಟಲ್ಸ್ ಅವರ ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕಂದ್ರೆ ಆ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಆಮೇಲೆ ನನ್ನ ಒಂದು ಕೂಪನ್ ಕೋಡ್ ರಘು10 ಅನ್ನೋದನ್ನ ನೀವೇನಾದ್ರೂ ಯೂಸ್ ಮಾಡಿದ್ರೆ ನಿಮ್ಗೆ 10% ಡಿಸ್ಕೌಂಟ್ ಸಿಗುತ್ತೆ ಇನ್ಯಾಕ ತಡ ಮಾಡ್ತಿದ್ರಾ ಈಗಲೇ ಯೂಸ್ ಮಾಡಿ ಎಸ್ ನೋಡಿದ್ರಲ್ಲ ಸೊ ಇನ್ಯಾಕ ತಡ ಮಾಡ್ಬೇಕು ಬೇಗ ಹೋಗ್ಬಿಟ್ಟು ಕಾರ್ನ ರಿವ್ಯೂ ಮಾಡೋಣ ಅದಕ್ಕಿಂತ ಮುಂಚೆ ಒಂಚೂರು ಫ್ರೆಶ್ ಆಗ್ಬಿಟ್ಟು ರೆಡಿ ಆಗ್ಬಿಡ್ತೀನಿ ಸೊ ರೆಡಿಯಾಗಿ ಕಾರ್ ಹತ್ರ ಹೋಗೋಣ ಬನ್ನಿ ಸುಮಾರು ಜನ ನನಗೆ ಮೆಸೇಜ್ ಮಾಡಿದ್ರೆ ಅಣ್ಣ ನಿಮ್ ಕಾರ್ ವ್ಲಾಗ್ ಮಾಡೋಣ ಅಂತ ನಾನು ನೋಡೋಣ ಕಾರ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ಆಕ್ಚುಲಿ ನಾನು ತಗೊಂಡಿದ್ದು ಡೆಲ್ಟಾ ಪ್ಲಸ್ ಅಂದ್ರೆ ಮಿಡ್ ವೇರಿಯಂಟ್ ಈ ಕಡೆ ಟಾಪ್ ಎಂಡು ಅಲ್ಲ ಈ ಕಡೆ ಬೇಸಿಕ್ಕು ಅಲ್ಲ ಸೊ ಒಂದು ಮಿಡ್ ವೇರಿಯಂಟಲ್ಲಿ ಏನೇನು ಬೇಕೋ ಅಲೆ ವೀಲ್ಸು ಅದು ಇದು ಎಲ್ಲ ಇತ್ತು ಬಟ್ ಆದ್ರೂ ನಾನು ನನ್ನ ಗಾಡಿನ ರೀಸೆಂಟ್ಲಿ ಲೈಕ್ ಟಾಪ್ ಎಂಡ್ ಫ್ಯೂಚರಲ್ಲಿ ಏನಿರುತ್ತೋ ಆಲ್ಮೋಸ್ಟ್ ಅದನ್ನೆಲ್ಲ ಮಾಡಿಸ್ದೆ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಆಮೇಲೆ ಒಂದೇ ಸಲ ಕಾರ್ ಎಕ್ಸ್ಪೀರಿಯೆನ್ಸ್ ಟೂರ್ ಮಾಡೋಣ ಅಂತ ಆಲ್ಮೋಸ್ಟ್ ಈಗ 3,000 ಕಿಲೋಮೀಟರ್ ಓಡಿಸಿದ್ದೀನಿ ಸೊ ಹೆಂಗಿತ್ತು ಸರ್ವಿಸ್ ಕಾಸ್ಟು ಏನು ಈ ಕಾರ್ ತಗೋಬೋದಾ ತಗೋಬಾರ್ದ ಅನ್ನೋದ್ರ ಮೇಲೆ ಈ ವಿಡಿಯೋ ಮಾಡ್ತಿದ್ದೀನಿ ಸೊ ಬನ್ನಿ ಫಸ್ಟ್ ನನ್ನ ಕಾರ್ನ ತೋರಿಸ್ಬಿಡ್ತೀನಿ ಎಸ್ ಇದೇ ನೋಡಿ ನಾನು ತಗೊಂಡಿದ್ದಂಥ ಮಾರುತಿ ನೆಕ್ಸಾ ಫ್ರಾಂಕ್ಸ್ ಮಾರುತಿ ಸುಜುಕಿ ನೆಕ್ಸಾ ಫ್ರಾಂಕ್ಸ್ ಸಾರಿ ನೆಕ್ಸಾ ಫ್ರಾಂಕ್ಸ್ ಅಂತ ಹೇಳ್ಬೋದು ಒಂಚೂರು ಕೊಳೆ ಆಗಿದೆ ಕಾರು ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವರಿದ್ರೇ ಚಂದ ನನ್ನ ಕಾರ್ಗೆ ಎಸ್ ಸೊ ಇದು ಕಾರು ಓಕೆನಾ ಸೊ ಈಗ ನನ್ನ ಕಾರಲ್ಲಿ ಏನೇನು ಮಾಡಿಸ್ತೆ ಅಂತ ನಿಮಗೆ ಬೇಕಲ್ವಾ ಎಸ್ ಬನ್ನಿ ಫಸ್ಟ್ ತೋರಿಸ್ತೀನಿ ನೋಡಿ ಫಸ್ಟ್ ನಾನು ಮಾಡಿಸಿದ್ದೆ ಯೂಶ್ವಲಿ ನೀವು ಡೆಲ್ಟಾ ಪ್ಲಸ್ಸಲ್ಲಿ ಯಾರನ್ನಾರು ಕೇಳಿ ಈ ಥರ ನಾವು ಲಾಕ್ ಮಾಡಿದ್ರೆ ಮಿರರ್ ಕ್ಲೋಸ್ ಆಗೋಲ್ಲ ಡೆಲ್ಟಾ ಪ್ಲಸ್ಸಲ್ಲಿ ಬರೀ ಈ ಆಲ್ಫಾ ಜೀಟದಲ್ಲಿ ಮಾತ್ರ ಆಗೋದು ಟಾಪ್ ಎಂಡ್ ವೇರಿಯಂಟಲ್ಲಿ ಮಾತ್ರ ಆಗೋದು ಫಾರ್ ಎಕ್ಸಾಂಪಲ್ ನೋಡಿ ನಾನೀಗ ರಿಮೋಟನ್ನ ಹಿಂಗೆ ಲಾಕ್ ಮಾಡ್ತೀನಿ ಮಿರರ್ ಒಳಗೆ ಹೋಗುತ್ತೆ ನೀವು ಇನ್ ಕೇಸ್ ಮಿರರ್ ಒಳಗೆ ಹೋಗಿಲ್ಲ ಅಂದರೆ ನೀವು ಮ್ಯಾನ್ಯಲಿ ಒಳಗಡೆ ಹೋಗೋ ಥರ ಬಟನ್ ಕೊಟ್ಟಿರ್ತಾರೆ ಮಾಮೂಲಿ ಡೆಲ್ಟಾ ಪ್ಲಸ್ಗೆ ಆ ಬಟನ್ ಪ್ರತಿ ಸಲ ಒತ್ತಬೇಕು ಸೊ ನಾವು ಒಂದೊಂದು ಸಲ ಮರ್ತುಬಿಡ್ತೀವಿ ಡೋರು ಡೋರ್ ಕ್ಲೋಸ್ ಮಾಡಿದ್ರು ಬಟನ್ ಒತ್ತೋದು ಮರಿತೀವಲ್ಲ ಸೊ ಹಾಗಾಗಿ ಅದು ಮಿರರ್ ಓಪನ್ ಇರುತ್ತೆ ನೋಡಿ ಈಗ ನಾನು ಕ್ಲೋಸ್ ಮಾಡ್ತೀನಿ ನೋಡಿ ಮಿರರ್ ಕ್ಲೋಸ್ ಆಯಿತು ಆಮೇಲೆ ನಾನು ಅದನ್ನು ಸೌಂಡ್ ತೆಗೆದಿದ್ದೀನಿ ಟಿಟ್ ಅನ್ನೋದು ಅದನ್ನು ಹೆಂಗೆ ತೆಗಿಬೇಕಂತ ಹೇಳ್ತೀನಿ ಆಮೇಲೆ ಬನ್ನಿ ನಾನು ಏನೇನು ಮಾಡಿದೆ ಅಂದರೆ ನೋಡಿ ಡೆಲ್ಟಾ ಪ್ಲಸ್ಸಿಗೆ ಈ ಥರ ಕ್ರೋಮ್ ಹ್ಯಾಂಡಲ್ ಬರೋಲ್ಲ ಸೊ ಈ ಕ್ರೋಮ್ ಹ್ಯಾಂಡಲ್ ಹಾಕ್ಸಿದ್ದೀನಿ ನಾನು
ನೋಡಿ ನಾಲ್ಕು ಕಡೆಗೆ ಕ್ರೋಮ್ ಹ್ಯಾಂಡಲ್ ಹಾಕಿದ್ದೀನಿ. ಆಮೇಲೆ ಇದು ಡೋರ್ ಸೇಫ್ಟಿ ಇದು, ಅದ್ರ ಜೊತೆ ನೋಡಿ ಇದು ಯೂಶಲಿ ಎಲ್ಲ ಡೆಲ್ಟಾ ಪ್ಲಸ್ಗೂ ಈ ಥರ ಇರಲ್ಲ, ಸೊ ಇದನ್ನು ಹಾಕ್ಸಿದ್ದೀನಿ ಇದು ಒಂದು. ಆಮೇಲೆ ಮೇಜರ್ ನೋಡಿ, ಹಿಂದ್ಗಡೆ ಈ ಥರ ಹಾಕ್ಸಿದ್ದೀನಿ. ಇದೇನಪ್ಪ ಅಂದರೆ ಈಗ ಯಾರನ್ನೋ ಟಚ್ ಕಿಚ್ ಮಾಡೋದು ಒಂಥರ ಸೇಫ್ಟಿ ಗಾರ್ಡ್ ಇದ್ದಂಗೆ. ಆಮೇಲೆ ಲೈಟ್ ಇದನ್ನು ಎಕ್ಸ್ಟ್ರಾ ಹಾಕ್ಸಿರೋದು ನೋಡಿ, ಫಾರ್ ಎಕ್ಸಾಂಪಲ್ ಅನ್ಲಾಕ್ ಮಾಡ್ತೀನಿ ಲೈಟ್ ನೋಡಿ ಹಿಂಗಾನಾಗುತ್ತೆ. ಆಮೇಲೆ ಇದನ್ನು ನೋಡಿ ಇದ್ರ ಜೊತೆಗೆ ನೋಡಿ, ಇದ್ರ ಜೊತೆಗೆ ನೋಡಿ ಇದು ಯಾವಾಗಲೂ ಆನ್ ಆಗುತ್ತೆ. ಕಂಪ್ನಿಯವರೇ ಅಂದರೆ ಶೋರೂಮ್ ಅವರೇ ಹಾಕಿರೋ ಕ್ಯಾಮ್ರಾ ಇದು, ಸೊ ಆಫ್ಟರ್ ಮಾರ್ಕೆಟ್ ಅವರೇ ಹಾಕಿದ್ದಾರೆ. ನೋಡಿದ್ರಲ್ಲ ಇದು ನಿಮಗೆ ನಾಲ್ಕು ಕಡೆಗೂ ಸಿಗುತ್ತೆ ನೋಡಿ. ಇದನ್ನು ನಾಲ್ಕು ಕಡೆಗೂ ಹಾಕಿದ್ದೀನಿ ಈ ಥರದ್ದು, ನಾನು ನಾಲ್ಕು ಕಡೆಗೂ ಹಾಕ್ಸಿದ್ದೀನಿ. ಸೊ ಅದಾದಮೇಲೆ ಬನ್ನಿ ಇನ್ನೇನು ಹಾಕ್ಸಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಇಲ್ಲೂ ಇದೆ, ಸೊ ಎಲ್ಲ ನಾಲ್ಕು ಕಡೆನೂ ಕ್ರೋಮ್ ಹ್ಯಾಂಡ್ಲಿದೆ. ಓಕೆನಾ, ಫೈನಾ, ಬನ್ನಿ ಈಗ ಅನ್ಲಾಕ್ ಮಾಡ್ತೀನಿ. ಸೊ ಅನ್ಲಾಕ್ ಮಾಡಿದ ತಕ್ಷಣ ನೋಡಿ, ಈ ಥರ ನೆಕ್ಸಾ ಅಂತ ಇಲ್ಲೇನು ಬರೆದಿದೆ ನೋಡಿ, ನೋಡಿ ಕಾಣಿಸ್ತಿದೆ ಅಲ್ವಾ. ಇದನ್ನು ನಾನು ಲೈಟ್ ಬರುತ್ತೆ ನೈಟ್ ಓಪನ್ ಮಾಡಿದ್ರೆ, ಇದು ಬಂದ್ಬಿಟ್ಟು ಈ ಟಾಪ್ ಎಂಡ್ ಮಾಡಲಲ್ಲಿ ಮಾತ್ರ ಬರೋದು, ಈ ಥರ ಡೆಲ್ಟಾ ಪ್ಲಸ್ಸಲ್ಲಿ ಬರೋಲ್ಲ. ಇದು ನೋಡಿ, ನಾನು ನಾಲ್ಕು ಡೋರ್ಗೂ ಹಾಕ್ಸಿದ್ದೀನಿ ಈ ಥರ ನೋಡಿ, ನಿಮಗೆ ಕಾಣಿಸ್ತಿರ್ಬೋದು. ಸೊ ನಾಲ್ಕು ಡೋರ್ಗೂ ಎಲ್ಲ ಡೋರ್ಗೂ ಇದನ್ನು ಈ ಥರ ಹಾಕ್ಸಿದ್ದೀನಿ. ಸೊ ಅದು ಒಂದು. ಸೊ ಮೇಜರ್ ಏನಪ್ಪ ಅಂದರೆ, ತುಂಬ ದೊಡ್ಡ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ನೋಡಿ, ಇಲ್ಲಿ ಬ್ಯಾಕ್ ಸೈಡ್ ಎ ಸಿ. ಸೊ ಎಷ್ಟೋ ಜನ ಅನ್ಕೋಬೋದು ಏನಪ್ಪ ಎ ಸಿ ಹೆಂಗೆ ಸಾಧ್ಯ ಇದು ಹಾಕ್ಸಿರೋಕ್ಕೆ ಅಂತ. ಸೊ ನಾನು ಹಾಕ್ಸಿದ್ದೀನಿ ನೋಡಿ ಬ್ಯಾಕ್ ಸೈಡ್. ಸೊ ಯೂಶಲಿ ಬ್ಯಾಕ್ ಸೈಡ್ ಎ ಸಿ ಬರೋಲ್ಲ ಡೆಲ್ಟಾ ಪ್ಲಸ್ಗೆ, ಯೂಶಲಿ ಆಲ್ಫಾದಲ್ಲಿ ಮಾತ್ರ ಬರೋದು. ಆಮ್ರೆಸ್ಟು ಲಾಸ್ಟ್ ಟೈಮು ನೀವು ಆಮ್ರೆಸ್ಟ್ ಆಮ್ರೆಸ್ಟ್ ಅಂದ್ರೆ ನೋಡಿ, ಒರಿಜಿನಲ್ ಆಮ್ರೆಸ್ಟ್ ಇದು, ಒರಿಜಿನಲ್ ಆಮ್ರೆಸ್ಟು, ಒರಿಜಿನಲ್ ಎ ಸಿ ಹಿಂದ್ಗಡೆ. ಸೊ ಇಲ್ಲಿ ಎ ಸಿ ಬರುತ್ತೆ ನೀಟಾಗಿ, ಇಲ್ಲಿ ಎ ಸಿ ನಿಮಗೆ ಬರುತ್ತೆ ಎಲ್ಲ ಕಡೆನೂ ಎ ಸಿ. ಅಂದರೆ ಯೂಶಲಿ ಡೆಲ್ಟಾ ಪ್ಲಸ್ಸಿಗೆ ಫ್ರಂಟಿಗೆ ಮಾತ್ರ ಎ ಸಿ ಇರುತ್ತೆ, ಬ್ಯಾಕಿಗೆ ಇರಲ್ಲ. ಸೊ ಇಲ್ಲಿ ಹಿಂದ್ಗಡೆ ಕೂತವ್ರಿಗೂ ನಾವು ನೋಡಿ ಈ ಥರ ಮೇಲ್ ಮಾಡ್ಕೋಬೋದು. ಮೇಲ್ ಮಾಡ್ಕೊಂಡು ಹಿಂಗೆ ಆನ್ ಮಾಡಿದ್ರೆ ಕರೆಕ್ಟಾಗಿ ಎ ಸಿ ಥರ ನೋಡಿ, ಇಲ್ಲಿ ಬಟನ್ನು ಕೊಟ್ಟಿದ್ದಾನೆ ಆನ್ ಮಾಡ್ಕೋಬೋದು, ಆನ್ ಮಾಡ್ಕೋಬೋದು, ಬೇಕಾದ್ರೆ ಆಫ್, ಬೇಕಾದ್ರೆ ಆಫ್ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಪೋರ್ಟ್ ಇರುತ್ತೆ, ಮಾಮೂಲಿ ಚಾರ್ಜಿಂಗ್ ಪೋರ್ಟ್ ಹೆಂಗಿರುತ್ತೆ ಹಂಗಿದೆ. ಆಮೇಲೆ ಇದು ಕವರ್ ಬಂದ್ಬಿಟ್ಟು ಸೀಟ್ ಕವರ್ ಕಂಪ್ನಿಯಿಂದನೇ ಹಾಕ್ಸಿರೋದು ನಾವು, ಕಂಪ್ನಿಯಲ್ಲೇ ಕೊಟ್ಟಿದ್ದು. ಆಮೇಲೆ ನೋಡಿ ಇಲ್ಲಿ ಕ್ರೋಮು, ಯೂಶಲಿ ಕ್ರೋಮ್ ಬರೋಲ್ಲ ಡೆಲ್ಟಾ ಪ್ಲಸ್ಗೆ, ನಾರ್ಮಲಾಗಿ ಬರುತ್ತೆ. ಸೊ ಇಲ್ಲಿ ಕ್ರೋಮ್ ಇದೆ, ಕ್ರೋಮ್ ಹ್ಯಾಂಡ್ಲ್ ಇದು. ಬನ್ನಿ ಈಗ ಏನೇನಂತ ತೋರಿಸ್ತೀನಿ ಏನೇನು ಫೀಚರ್ ಅಂತ. ಆಮೇಲೆ ನಾನು ರೀಸೆಂಟ್ಲಿ ಸೆರಾಮಿಕ್ ಕೋಟಿಂಗ್ ಮಾಡಿಸಿದೆ. ಸೊ ಸೆರಾಮಿಕ್ ಕೋಟಿಂಗ್ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ನೋಡಿ, ನೀರು ಈ ಥರ ಇಟ್ಕೊಳುತ್ತೆ, ನೀರು ಕೆಳಗೆ ಬೀಳೋದೇ ಇಲ್ಲ, ಈ ಥರ ಇಟ್ಕೊಳುತ್ತೆ, ಮಳೆ ಬಂದರೂ ನೀರು ಹಿಂಗೆ ಇಟ್ಕೊಳುತ್ತೆ. ಸೊ ನೀರು ಎಷ್ಟೊತ್ತಾದರೂ ಹಂಗಿರುತ್ತೆ. ನಾನು ಈಗ ಸ್ವಲ್ಪ ವಾಶ್ ಮಾಡ್ಸೋಣ ಅಂದ್ಕೊಂಡೆ, ಬಟ್ ಗಾಡಿ ನ್ಯಾಚುರಲಾಗಿದ್ರೇ ಚೆಂದ ಅಂತ ಸೊ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಗಾಡಿ ಫೀಚರ್. ಎಸ್, ಇವಾಗ ಫೀಚರ್ ಬಗ್ಗೆ ಮಾತಾಡೋಣ ಗಾಡಿದು. ಎಸ್, ಅದೊಂದೇ ಅಲ್ಲ, ಇನ್ನು ನೋಡಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ, ಇಂಪಾರ್ಟೆಂಟ್ ವಿಷಯ, ಕರೆಕ್ಟ್ ಟೈಮಿಗೆ ಇದಾಗುತ್ತೆ. ಈಗ ನೋಡಿ ಮಿರರ್ ಕ್ಲೋಸ್ ಇತ್ತಲ್ವಾ, ಮಿರರ್ ನೋಡಿ, ಮಿರರು ನಾನೇನು ಓಪನ್ ಮಾಡಲ್ಲ, ಜಸ್ಟ್ ಹಿಂಗೆ ನೋಡಿ, ಜಸ್ಟ್ ಅನ್ಲಾಕ್ ಮಾಡ್ತೀನಿ ಅಷ್ಟೇ ಮಿರರ್ ಓಪನ್ ಆಗುತ್ತೆ ನೋಡಿ. ಇವಾಗ ನೋಡಿದ್ರ ಅದೇ ಓಪನ್ ಆಗುತ್ತೆ, ನಾವೇನು ಮಾಡೋದು ಬೇಡ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಮೇನು ನನ್ನ ಸ್ಟೇರಿಂಗು. ಸೊ ಸ್ಟೇರಿಂಗ್ ವಿಷಯಕ್ಕೆ ಬಂದರೆ ನೋಡಿ, ಇದು ಟಾಪ್ ಎಂಡ್ ಮಾಡಲಲ್ಲಿ ಸಿಗೋಂಥ ಸ್ಟೇರಿಂಗು, ಅಂದರೆ ಇವಾಗ ಆಲ್ಫಾದಲ್ಲಿ ಸಿಗೋಂಥ ಸ್ಟೇರಿಂಗು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಮೋಡು, ವ್ಯಾಲ್ಯೂಮ್ ಕಂಟ್ರೋಲು, ಸೊ ಅದೆಲ್ಲ ಇರುತ್ತೆ ನಿಮಗೆ, ಮೋಡು, ವ್ಯಾಲ್ಯೂಮ್ ಕಂಟ್ರೋಲ್ ಏನೇನು ಬರುತ್ತೆ. ಸೊ ಅದೆಲ್ಲ ಒಂದು ಕಡೆ ಇರುತ್ತೆ. ಸೊ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಿಮಗೆ ಈ ಕ್ರೂಸ್ ಕಂಟ್ರೋಲು, ಕ್ರೂಸ್ ಕಂಟ್ರೋಲ್ ಬಟನ್ ಇದು. ಆಮೇಲೆ ಇದು ಕಾಲ್ ಆನು ರಿಸೀವ್ ಮಾಡೋದು ಅಥವಾ ಕಾಲ್ ಕಟ್ ಮಾಡೋದು. ಇದು ಸ್ಪೀಕು, ಹೈ ಸುಜುಕಿ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಿಮಗೆ ತೋರಿಸ್ತೀನಿ ಅದು ಹೆಂಗಿದೆ ಅಂತ. ಎಸ್, ಅದು ಕನೆಕ್ಟ್ ಆಗುತ್ತೆ, ಒಂದು ನಿಮಿಷ ಕನೆಕ್ಟ್ ಆಗಿದಾಗ ತೋರಿಸ್ಬಿಡ್ತೀನಿ. ಆಮೇಲೆ ನಾರ್ಮಲ್ ಇಲ್ಲಿ ಎ ಸಿದು ಈ ಸೆಗ್ಮೆಂಟು, ಆಮೇಲೆ ಡ್ಯಾಶ್ ಬೋರ್ಡು. ಸೊ ಇದನ್ನೆಲ್ಲ ಹಾಕ್ಸಿದ್ದೀನಿ. ಸೊ ಮೇನು ಡ್ಯಾಶ್ ಕ್ಯಾಮ್ರಾ ಹಾಕ್ಸಿದ್ದೀನಿ ನಾನು. ಸೊ ಇದು ಡ್ಯಾಶ್ ಕ್ಯಾಮ್ರಾಪ್ಪ ಏನಪ್ಪ ಅಂದರೆ ಇದು ಲೈಕ್ ಸಿ ಸಿ ಟಿ ವಿ ಕ್ಯಾಮ್ರಾ ಥರ ನಂದು. ಈಗ ಗಾಡಿ ಆಫ್ ಆಗಿದ್ರೂ ಫಾರ್ ಎಕ್ಸಾಂಪಲ್ ಕೆಲವೊಂದು ಏನಾಗುತ್ತೆ, ಗಾಡಿ ಆನ್ ಆದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಅಂದರೆ ಗಾಡಿ ಆನ್ ಆದರೆ ಮಾತ್ರ ಏನು ಎಚ್ ಡಿ ಕ್ವಾಲಿಟಿಲಿ ರೆಕಾರ್ಡ್ ಆಗುತ್ತೆ, ವಾಯ್ಸ್ ರೆಕಾರ್ಡ್ ಆಗುತ್ತೆ. ಬಟ್ ಇದಂಗಲ್ಲ, ಗಾಡಿ ಆಫ್ ಆಗಿದ್ರು ಸಹ 24x7 ನಿಮಗೆ ಅದು ಆನ್ ಆಗಿರುತ್ತೆ. ಅದರಿಂದ ಬ್ಯಾಟ್ರಿ ಗೀಟ್ರಿ ಏನು ಹೋಗಲ್ಲ. ಏನು ಗೊತ್ತಾ, ಬ್ಯಾಟ್ರಿ ಅದು ಕನೆಕ್ಷನ್ ಕೊಡೋದ್ರ ಮೇಲೆ ಡಿಪೆಂಡ್. ಬಟ್ ನೀವು ಹಾಕ್ಸ್ಕೋಬೋದು, ಹಾಕ್ಸ್ದೇನೂ ಇರ್ಬೋದು. ನಾನು ಏನು ಕೇಳ್ತಿದ್ದೀನಿ ಅಂದರೆ ನೀವು ಹಾಕ್ಸ್ಕೊಂಡ್ರೆ ಅದು ಪರ್ಫೆಕ್ಟ್ ಆಗಿರಬೇಕು. ಅಂದರೆ ಅವರು ಫಿಟ್ಟಿಂಗ್ ಮಾಡೋರು ಅಷ್ಟೇ, ಪರ್ಫೆಕ್ಟಾಗಿ ಫಿಟ್ಟಿಂಗ್ ಮಾಡೋರು ಗೊತ್ತಿದ್ರೆ ಮಾತ್ರ ಮಾಡೋಕ್ಕಾಗೋದಿಲ್ಲ, ಯಾರು ಬೇಕಾದ್ರೂ ಅವ್ರು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಓಕೆನಾ, ಪಾಯಿಂಟ್ ನಂಬರ್ 2. ಸೊ ಇನ್ನೊಂದು ಹೇಳ್ತೀನಿ. ಸೊ ನಾನೇನು ಮಾಡಿಸಿದ್ದೀನಿ ಅಂದರೆ ನೋಡಿ, ಈಗ ಗಾಡಿ ಆಫ್ ಆದ ತಕ್ಷಣವೇ ಹಿಂಗೆ ಗಾಡಿ ಹಿಂಗೆ ಜಸ್ಟ್ ಸಿಸ್ಟಮ್ ಆಫ್ ಮಾಡಿದ್ರೆ ಹಿಂಗೆ ಅಪ್ಪು ಸರ್ ಫೋಟೋ ಯಾವಾಗಲೂ ಇರುತ್ತೆ. ಇದು ಬಂದ್ಬಿಟ್ಟು ನೋಡಿ, ಇಲ್ಲಿ ಪೆನ್ ಡ್ರೈವ್ ಬರುತ್ತಲ್ಲ, ಸೊ ಇಲ್ಲಿ ಪೆನ್ ಡ್ರೈವ್ ಇಟ್ಟು ಪೆನ್ ಡ್ರೈವ್ ಇಟ್ಕೊಂಡು ಇಲ್ಲಿ ಫೋಟೋನ ವಾಲ್ಪೇಪರ್ ಮೇಲೆ ಸೆಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಅಂತ. ಹಿಂಗೆ ಸೆಟ್ಟಿಂಗ್ ಇರುತ್ತೆ, ಡಿಸ್ಪ್ಲೇ ಇರುತ್ತೆ, ಈ ಥರ ಡಿಸ್ಪ್ಲೇಗೆ ಹೋಗ್ಬೇಕು. ಮೋಡು, ವಾಲ್ಪೇಪರ್ ಮೋಡು ಇಲ್ಲಿದೆ, ವಾಲ್ಪೇಪರು ಸೆಲೆಕ್ಟ್ ವಾಲ್ಪೇಪರ್ ಅಂತಿದೆ. ಇಲ್ಲಿ ನೋಡಿ, ಡೆಸ್ಕ್ಟಾಪ್ ಕನ್ನಡ ಆ್ಯಕ್ಟರ್ ಪುನೀತ್ ರಾಜ್ಕುಮಾರ್ ಅಂತಿದೆ ನೋಡಿ. ಇದನ್ನು ನಾನು ಮುಂಚೆನೆ ಸೇವ್ ಮಾಡಿಬಿಟ್ಟಿದ್ದೀನಿ, ಇದ್ರೆ ಅದಕ್ಕೆ ಸೆಟ್ ಮಾಡ್ಕೊಂಡ್ರೆ ಮುಗೀತು. ವಾಲ್ಪೇಪರ್ ಸೆಟ್ಟು ನೋಡಿ, ಹಿಂಗೆ ಗಾಡಿ ಆಫ್ ಆದಾಗೆಲ್ಲ ಹಿಂಗೆ ಅಪ್ಪು ಸರ್ ಯಾವಾಗಲೂ ಇರುತ್ತೆ. ಎಸ್, ಅದು ನೋಡಿ, ಇಲ್ಲಿ ನಿಮಗೆ ಎ ಸಿ ಈಗ ಆನ್ ಮಾಡಿದ್ರೆ ತೋರಿಸ್ತೀನಿ, ನಿಮಗೆ ಗೊತ್ತಾಗಬೇಕಲ್ಲ. ಆಮೇಲೆ ಎ ಸಿ ಸುಳ್ಳು ಹೇಳ್ತಿದ್ದೀನಿ ಅನ್ಕೋಬೋದಲ್ಲ.
ನೋಡಿ ಫುಲ್ ಇಟ್ಟಿದ್ದೀನಿ ಎಸಿ, ಓಕೆನಾ? ಫುಲ್ ಇಟ್ಟಿದ್ದೀನಿ, ಹಿಂದೆ ಆಫ್ ಮಾಡಿದ್ದೀನಲ್ಲ ನೋಡಿ, ಹಿಂದೆ ಆನ್ ಮಾಡಿದ್ದೀನಿ. ನಿಮಗೆ ಪ್ರೂಫ್ ಬೇಕಲ್ವಾ? ಈಗ ನೋಡಿ ಎಸಿ, ಇಲ್ಲಿ ಪೇಪರ್ ಇಡ್ತೀನಿ, ಅದು ನೋಡಿ ನೀಟಾಗಿ ಗಾಳಾಡುತ್ತೆ ನೋಡಿ. ಪೇಪರು ನೋಡಿ ನಾರ್ಮಲ್ ಆಗಿದೆ, ನೋಡಿ ನಾರ್ಮಲ್ ಆಗಿದೆ ನೋಡಿ. ಬಿಡ್ತೀನಿ ಮೇಲೆ ಹೇಳುತ್ತೆ ನೋಡಿ, ನೋಡಿ ಗೊತ್ತಾಗ್ತಿದೆ ಅಲ್ವಾ ನಿಮಗೆ? ಸೊ ಹಿಂದೆನೂ ಅಷ್ಟೇ ಪರ್ಫೆಕ್ಟಾಗಿ, ಎಸಿನೂ ಅಷ್ಟೇ ತುಂಬ ಪರ್ಫೆಕ್ಟಾಗಿ ಬರ್ತಿದೆ ಎಸಿ. ಯಾವುದೇ ಕಾರಣಕ್ಕೂ ಕಡಿಮೆ ಗಿಡಿಮೆ ಹಂಗೆಲ್ಲ ಬರ್ತಿಲ್ಲ, ಸೂಪರಾಗಿ ಬರ್ತಿದೆ ಎಸಿ. ಅದು ಬಿಟ್ಟರೆ ಈ ಸ್ಟೇರಿಂಗ್ ನನಗೆ ತುಂಬ ಇಷ್ಟ ಆಯಿತು. ಸೊ ಅವ್ರು ಹೇಳಿದ್ರು ಆ್ಯಕ್ಚುಲಿ ಕ್ರೂಸ್ ಕಂಟ್ರೋಲು ಮಾಡ್ತೀವಿ, ಬಟ್ ಈಗ ಸದ್ಯಕ್ಕೆ ಅದು ಡಿವೈಸ್ ಒಂಚೂರು ಡಿವೈಸ್ ಆಪ್ಷನ್ ನಮ್ಮ ಹತ್ರ ಇಲ್ಲ ಅಂತ. ಸೊ ಇದು ಒಂದ್ಬಿಟ್ಟು ನಾನು ಎಲ್ಲಿ ಮಾಡಿಫೈ ಮಾಡಿಸ್ದೆ ಅಂತ ಸುಮಾರು ಜನ ಇವಾಗ ಕೇಳಿಸ್ತೀರ. ಎಸ್ ಕರೆಕ್ಟ್, ನಾನು ಇದನ್ನು ಮಾಡಿಸಿದ್ದು ನನ್ನ ಸ್ನೇಹಿತರು, ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಹಾಕಿರ್ತೀನಿ, ಅವ್ರ ಹೆಸರು ಇಮ್ರಾನ್ ಅಂತ. ನೀವು ಒಂದ್ಸರಿ ಫೋನ್ ಮಾಡಿ, ಕೋರ್ಮಂಗ್ಲ ಆಡ್ಗೋಡಿಲಿದೆ ಅವ್ರದ್ದು, ಅವರಿಗೆ ನಂಬರಿಗೆ ನೀವು ಫೋನ್ ಮಾಡಿದ್ರೆ ನಿಮ್ದು ಯಾವುದೇ ಕಾರ್ ಆಗಿರಲಿ, ಮಾರುತಿ ಇದು ವಾಟ್ ಎವರ್ ಎಕ್ಸೆಪ್ಟ್ ಎಕ್ಸೆಪ್ಟ್ ಮಾರುತಿ ಫ್ರಾಂಕ್ಸ್ ಆಗಿರ್ಬೋದು, ಬಲೆನ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಬ್ಯಾಕ್ ಸೈಡ್ ಎ ಸಿ ಬೇಕಾ ನಿಮಗೆ, ಅವ್ರು ಮಾಡಿಕೊಡ್ತಾರೆ. ಸೊ ಅದಾದಮೇಲೆ ನಿಮಗೆ ಕಂಪ್ಲೀಟ್, ಈಗ ಫಾರ್ ಎಕ್ಸಾಂಪಲ್ ನೀವು ಸಿಗ್ಮಾ ತಗೊಂಡಿರ್ತೀರ, ಸಿಗ್ಮಾ ಅಂದರೆ ಬೇಸಿಕ್ ಮಾಡಲು, ಜಸ್ಟ್ ನೀವು ಒಂದಿಷ್ಟು ಲಕ್ಷ ಫಾರ್ ಎಕ್ಸಾಂಪಲ್ಲು ಈಗ ಸಿಗ್ಮಾ 7 ಲಕ್ಷ ರೂಪಾಯಿ ಇದ್ದರೆ ನಿಮಗೆ ಟಾಪ್ ಎಂಡು, ಸಾರಿ ಸಿಗ್ಮಾ 8.5 ಲಕ್ಷ ಇದ್ದರೆ ನಿಮಗೆ ಟಾಪ್ ಎಂಡ್ ತೊಗೊಳತ್ತಷ್ಟು ಎಷ್ಟಾಗುತ್ತೆ ಕಾರು? ಒಂದು 13-14 ಲಕ್ಷ ಆಗುತ್ತೆ. ನೀವ್ರ ಹತ್ರ ಬರೀ 1-1.5 ಲಕ್ಷ ಖರ್ಚು ಮಾಡಿಬಿಟ್ರೆ ನಿಮ್ಗೆ ಗಾಡಿ ಟಾಪ್ ಎಂಡ್ ಮಾಡಿಕೊಡ್ತಾರೆ. ಲೈಕ್ ಯಾವ ಥರ ಅಂದರೆ ಎಲ್ಲ ಜೆನ್ಯೂನ್ ಪಾರ್ಟು, ನಿಮಗೆ ಯಾವುದೇ ಥರ ಆಫ್ಟರ್ ಮಾರ್ಕೆಟ್ ಪಾರ್ಟ್ ಅಲ್ಲ. ಇಲ್ಲೋಡಿ ಇದು ಪಕ್ಕಾ ಒರಿಜಿನಲ್ ಮಾರುತಿದೆ ಸ್ಟೇರಿಂಗ್ ಇದು, ಆಮೇಲೆ ಯಾವುದೋ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದಲ್ಲ, ನೆಕ್ಸ್ಟ್ ಜೆನ್ಯೂನ್ ಪಾರ್ಟಿಂದಲೇ ಅವ್ರಿಗೇನು ನಿಮಗೆ ಡೆಲ್ಲಿಯಿಂದ ಅವ್ರು ತರಿಸ್ತಾರೆ, ಮೇನ್ ಮ್ಯಾನುಫ್ಯಾಕ್ಚರ್ ಆಗೋ ಕಡೆಯಿಂದಲೇ ಅವ್ರು ತರಿಸ್ತಾರೆ. ನಿಮಗೆ ಅಲೋಯ್ ವೀಲ್ಸ್ ಆಗಿರ್ಬೋದು, ಪ್ರತಿಯೊಂದು 1-1.5 ಲಕ್ಷ ಕೊಟ್ಬಿಟ್ರೆ ನಿಮ್ದು ಕಂಪ್ಲೀಟ್ ಟಾಪ್ ಎಂಡ್ ಗಾಡಿ ಆಗಿಬಿಡುತ್ತೆ. ನೀವೇ ಯೋಚನೆ ಮಾಡಿ, ಈಗ 9.5 ಲಕ್ಷ, 8.5 ಲಕ್ಷ, 9.5 ಲಕ್ಷ, 10 ಲಕ್ಷ ಆಗುತ್ತೆ, ನೀವು ಇನ್ನೂ 3 ಲಕ್ಷ ಸೇವ್ ಮಾಡ್ಬೋದಲ್ವಾ? ಸೊ ನಿಮಗೆ ಟಾಪ್ ಎಂಡ್ ಫೀಚರೇ ಸಿಗುತ್ತೆ. ಅದು ಅದೆಲ್ಲ ಆದಮೇಲೆ ನಿಮಗೆ ಇನ್ನೊಂದೇನಪ್ಪ ಮೇಜರ್ ಅಂದರೆ, ಆಫ್ಟರ್ ಮಾರ್ಕೆಟ್ ಹಾಕ್ಸಿದೀವಿ ಅಂತ ನಿಮ್ಗೆ ಎಲ್ಲೂ ಅನ್ಸಲ್ಲ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ, ಯಾಕಂದರೆ ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀನಿ. ಸೊ ಇವ್ರು ಬಂದ್ಬಿಟ್ಟು ನಿಮಗೆ ವಿತಿನ್ ಒನ್ ಆರ್ ಟೂ ಡೇಸಲ್ಲಿ ನಿಮ್ಗೆ ಗಾಡಿ ಕಂಪ್ಲೀಟಾಗಿ ಮಾಡಿಕೊಡ್ತಾರೆ. ಸಣ್ಣ ಪುಟ್ಟ ಕೆಲಸ ನಾನು ಇಷ್ಟೆಲ್ಲ ಮಾಡ್ಸೋಕ್ಕೆ, ಫಾರ್ ಎಕ್ಸಾಂಪಲ್ ಬ್ಯಾಕ್ ಎ ಸಿ, ಆ ಲೈಟಿಂಗ್ಸ್ಗಳು, ಸ್ಕರ್ಟಿಂಗ್ಸ್ ಎಲ್ಲ ಹಾಕಿದ್ದು, ಅದು ಬಿಚ್ಚಿಟ್ಟಿದ್ದೀನಿ ಈಗ ಸದ್ಯಕ್ಕೆ ಬೇಡ ಅಂತ, ಅದು ಎಲ್ಲ ಸೇರಿದ್ರು ನನಗೆ 30,000 ರೂಪಾಯಿಗೆ ಆಲ್ಮೋಸ್ಟ್ ಟಾಪ್ ಎಂಡ್ ಫೀಚರಲ್ಲಿ ಏನೇನಿರುತ್ತೆ ಎಲ್ಲ ಹಾಕ್ಕೊಟ್ರು, ಆಲ್ಮೋಸ್ಟ್ ಹಾಕ್ಕೊಟ್ರು. ಲೈಟಿಂಗ್ಸ್ ಆಗಿರ್ಬೋದು, ಲಾಕ್ ಸಿಸ್ಟಮ್ ಆಗಿರ್ಬೋದು, ಕ್ರೋಮ್ ಹ್ಯಾಂಡ್ಲ್ ಆಗಿರ್ಬೋದು, ಅಥವಾ ಇದು ನೋಡಿ, ಇದು ಕ್ರೋಮ್ ಆಗಿರ್ಬೋದು, ಪ್ರತಿಯೊಂದು 8-Z ಎಲ್ಲನೂ ಅವ್ರು ಮಾಡಿಕೊಟ್ರು. ಆಮೇಲೆ ಟಿಂಟ್, ಗಾಡಿಗೆ ಸ್ವಲ್ಪ ಟಿಂಟ್ ಆಗಿರ್ಬೋದು, ಟಿಂಟ್ ಹೆಂಗಂದ್ರೆ ನಾನು ಕಡಿಮೆ ಹಾಕ್ಸಿರೋದು ತುಂಬ, ಅಂದರೆ ಸ್ವಲ್ಪ ಬಿಸಿಲು ಅಂದರೆ ಗ್ಲಾಸ್ಗಳು ಸ್ಕ್ರಾಚಸ್ ಆಗ್ಬಾರ್ದು ಅಂತ ಹಾಕಿರೋದು, ಮತ್ತು ಫುಲ್ ಟಿಂಟ್ ಮಾಡಿಸಿಲ್ಲ ನಾನು ಗಾಡಿಗೆ. ಸೊ ಅದು ಬಿಟ್ಟರೆ ಇನ್ನು ಬೇರೆ ಹೇಳ್ಬೇಕಂದ್ರೆ ಗಾಡಿ ಬಗ್ಗೆ, ಗಾಡಿ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ನೋಡಿ. ಈಗ ನಾನು ಓಡಿಸಿರೋದು 2,350 ಕಿಲೋಮೀಟ್ರು. ಸೊ ನನಗೆ ಆ್ಯಾವ್ರೇಜ್ ಮೈಲೇಜು ಸಿಟೀಲಿ ನಾನು ತುಂಬ ಸ್ಪೀಡಾಗಿ ಓಡಿಸ್ತಿರ್ತೀನಲ್ಲ, ಈಗ ಆಚೆ ಗೀಚೆ ಎಲ್ಲ ಹೋದಾಗ ಅರೌಂಡ್ 140-150 ಗಂಟೆ ಓಡಿಸ್ತಿದ್ದೀನಿ. ಸೊ ಆ್ಯಾವ್ರೇಜ್ ಮೈಲೇಜ್ ನನಗೆ ಈಗ ಪ್ರೆಸೆಂಟ್ ಕೊಡ್ತಿರೋದು 15.4, ಬಟ್ ನಾರ್ಮಲ್ ಆಗಿ ಈ ಗಾಡಿ ಕೊಡ್ತಿರೋದು ನನಗೆ, ನಾನು ಸಿಟಿ ಡ್ರೈವಿಂಗು ಅಥವಾ ಎಕೋ ಮೋಡ್ ಡ್ರೈವಿಂಗ್ ಅಂದರೆ ಬಿಲೋ 120-100 ಹಂಗೆ ಹೋದರೆ ವೆರಿ ನಾರ್ಮಲಾಗಿ 19.8 ಅಂದರೆ 20 ಕಿಲೋಮೀಟ್ರ್ ಕೊಟ್ಟೆ ಕೊಡುತ್ತೆ ಪೆಟ್ರೋಲ್ ಮೈಲೇಜು. ಸೊ ಸಾಕು, ಸಿಟಿಲೇ ನನಗೆ ಅರೌಂಡ್ ಒಂದು 17-18 ಕೊಡುತ್ತೆ ಮೈಲೇಜು. ಸೊ ಮೈಲೇಜ್ ವೈಸ್ ವೆರಿ ಗುಡ್, ಗಾಡಿ ಫಸ್ಟ್ ಸರ್ವಿಸ್ ಆಯಿತು, ಆ ಪರ್ಫಾರ್ಮೆನ್ಸ್ ಅದರಿಂದ ತುಂಬಾ ಚೆನ್ನಾಗಿದೆ. ಸೊ ನೀವೇನಾದರೂ ಮಾಡಿಫೈ ಮಾಡಿಸಿದ್ರೆ ನನ್ನ ಥರ, ಈಗ ಈ ಥರ ಎಲ್ಲ ಈ ಥರ ಸಿಸ್ಟಮಿಂದ ಹಿಡಿದು ಎಲ್ಲನೂ ಬೇಕಪ್ಪ ನಿಮಗೆ ಬೇಸಿಕ್ ಮಾಡಲ್ ನಾವು ತಗೊಂಡಿದ್ದೀವಿ ಅಂದರೆ, ಅಲ್ಲಿಗೆ ಹೋಗ್ಬಿಟ್ಟು ನನ್ನ ಹೆಸರು ಹೇಳಿ, ಅಲ್ಲು ರಘು ಅವ್ರ ಕಡೆಯಿಂದನೇ ಹೇಳಿದ್ರೆ ನಿಮಗೆ 10% ಡಿಸ್ಕೌಂಟ್ ಕೊಡ್ತಾರೆ ಅವರು, ಅದು ಮಾತ್ರ ಫಿಕ್ಸು. ನಾನು ಅವ್ರದ್ದು ವೀಡಿಯೋನ ಹಾಕ್ತೀನಿ ಯಾವ ಥರ ಟಾಪ್ ಎಂಡ್ ಮಾಡಿದ್ದಾರೆ ಅಂತ. ಸೊ ಅದನ್ನು ಒಂದ್ಸರಿ ನೋಡಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ಎಕ್ಸೆಪ್ಟ್ ದಟ್ ಅಷ್ಟೇ, ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ಸುಮಾರು ಜನ ಕೇಳ್ತಿದ್ದೀರಿ ಕಾರು ಎಲ್ಲಿ ಮಾಡಿದ್ರು ನೋಡಿ, ಆಮ್ರೆಸ್ಟು ಸುಮಾರು ಜನ ಕೇಳಿದ್ರಲ್ಲ ನೋಡಿ, ಆಮ್ರೆಸ್ಟು ನೋಡಿ ಪರ್ಫೆಕ್ಟ್ ಒರಿಜಿನಲ್ ಅಲ್ಲಿ ಏನಿದೆ ಅದೇ ಇದೆ. ಸೊ ಆರಾಮಾಗಿ ಮುಂದೆ ಮಾಡ್ಬೋದು, ಹಿಂದೆ ಮಾಡ್ಬೋದು ನೋಡಿ. ಈ ಥರ ಮಾಡಿದ್ರೆ ಹಿಂಗೆ ಒಳಗಡೆ ಐಟಮ್ಸ್ಗಳನ್ನ ಇಡ್ಬೋದು, ನಾನು ನಮ್ಮ ಮನೆಗೆ ಯಾವಾಗ ಇಟ್ಟು ಒಂದು ಇಟ್ಟಿದ್ದೀನಿ. ಸೊ ಈ ಥರ ಹಿಂಗಿದೆ. ಸೊ ಓವರಾಲ್ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಇದಕ್ಕೆ 4.5 ರೇಟಿಂಗ್ ಕೊಟ್ಟಿದ್ದಾರೆ. ನಿಜವಾಗ ನಾನು 4.5 ಕೊಡ್ತೀನಿ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಗಾಡಿ, ಏನು ತೊಂದರೆ ಇಲ್ಲ. ಬಟ್ ಒಂದು ತೊಂದರೆ ಏನಂದರೆ, ಒಂದು 5 ಜನನ ಕೂರ್ಸ್ಕೊಂಡಿರ್ತೀವಲ್ಲ ಈ ಗಾಡೀಲಿ, ನ್ಯಾಚುರಲ್ ಆಸ್ಪೆಕ್ಟೆಡ್ ಇಂಜಿನ್ ಆಗಿರೋದ್ರಿಂದ, ಸಾರಿ ನನಗೆ ನಾಲ್ಗೆ ತಿರುವಿಲ್ಲ, ಯಾಕಂದರೆ ಅಷ್ಟೊಂದು ಪ್ರೊನೌನ್ಸ್ ಇಂಗ್ಲೀಷ್ ಮಾಡೋಕ್ಕೆ ಬರೋಲ್ಲ. ಆಸ್ಪೆಕ್ಟ್ ಇಂಜಿನ್ ಆಗಿರೋದ್ರಿಂದ ನೀವು ಎಲ್ಲರೂ ಅಪ್ಪಲ್ಲಿ 2ನೇ ಗೇರಲ್ಲಿ ಹತ್ತಲ್ಲ, 1ನೇ ಗೇರಲ್ಲಿ ಹಾಕ್ಬೇಕು, ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲಪ್ಪ, ಅದ್ಭುತವಾಗಿದೆ ಗಾಡಿ. ಸೊ ನೀವು, ನಾನು ಮಸ್ಟ್ ರೆಕಮೆಂಡೆಡ್ ಈ ಗಾಡಿ, ನಮ್ಮಂಥ ಮಿಡ್ಲ್ ಕ್ಲಾಸ್ ವರ್ಗ್ ಇಸ್ ವೆರಿ ವೆರಿ ಗುಡ್. ಮೇಂಟೆನೆನ್ಸ್ ಕಾಸ್ಟು ಅಷ್ಟೇ 4-5 ಸಾವಿರ ರೂಪಾಯಿ ಬರುತ್ತೆ,
10,000 kilometer ಏನು ದೊಡ್ಡ ವಿಷಯ ಅಲ್ಲ ಖರ್ಚು ಮಾಡೋಕ್ಕೆ. ನೀವು 20,000-25,000 kilometer ಹೋದಾಗ ಒಂದು 10,000 rupees ಬಂದ್ಬಿಡುತ್ತೆ, ಯಾಕಂದರೆ ಬ್ರೇಕ್ ಪ್ಯಾಡ್ಗಳು ಚೇಂಜ್ ಮಾಡಬೇಕು. ಸೊ ಅವೆಲ್ಲ ಇದ್ದಾಗ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಬಿಟ್ಟರೆ ಓವರ್ಆಲ್ ಇಟ್ಸ್ ವೆರಿ ಗುಡ್. ಈ ಕ್ಯಾಮ್ರಾ ಯಾವಾಗಲೂ ಆನಲ್ಲೇ ಇರುತ್ತೆ. ಸೊ ಇಲ್ಲಿ ನಮ್ಮ ಬಾಸ್ ಯಾವಾಗಲೂ ಇಲ್ಲೇ ಇರ್ತಾರೆ, ಗಾಡಿ ಆನ್ ಇರಲಿ ಆಫ್ ಇರಲಿ, ಕ್ಯಾಮ್ರಾ ಆನ್ ಆಗಿರುತ್ತೆ. ಗಾಡಿ ಆನ್ ಆದ ತಕ್ಷಣ ಇವ್ರು ನಮ್ಮ ಕಣ್ಣೆದುರು ಕಾಣಿಸ್ತಾ ಇರ್ತಾರೆ. ಈ ನೈಟ್ ಟೈಮ್ ಎಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಇದು ಒಂಥರ ಅವ್ರ ಮುಖ ನೋಡ್ತಿದ್ರೆ ಒಂದು ಪಾಸಿಟಿವ್ ವೈಬ್ಸ್ ಅಲ್ಲ, ನಮಗೆ ಹಿಂದೆನೂ ಅವರೇ ಮುಂದೆನೂ ಅವರೇ ಇರ್ತಾರೆ. ಸೊ ಅದು ಬಿಟ್ಟರೆ ನೋಡಿ, ಸ್ಟೇರಿಂಗ್ ವೈಸ್ ಇಸ್ ವೆರಿ ಗುಡ್, ತುಂಬ ಚೆನ್ನಾಗಿದೆ ನೋಡಿ. ಗಾಡಿನ ಇಷ್ಟು ಸ್ಮೂತಾಗಿ ಓಡ್ಕೊಂಡು ಹೋಗ್ಬೋದು ನೋಡಿ, ನೀಟಾಗಿ ನಾವು ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ ಆರಾಮಾಗಿ. ಎಸ್ ಇಷ್ಟೇ, ಆ್ಯಕ್ಚುಲಿ ಸೀಟ್ ಬೆಲ್ಟ್ ಹಾಕಿಲ್ಲ ಅದಕ್ಕೆ ಹಂಗೆ ಹೇಳ್ತಿರೋದು. ಈಗ ಮನೆಗೆ ಹೋಗ್ತೀನಿ, ನೀವು ಅಷ್ಟೇ ಸೀಟ್ ಬೆಲ್ಟ್ ಹಾಕೊಂಡೆ ಓಡಿಸಿ. ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ತುಂಬಾ ಜನಕ್ಕೆ ಇದು ಒಂದು ಕೇಳ್ತಿದ್ರು, ಸೊ ಕಾರ್ ವ್ಲಾಗ್ ಮಾಡಿ ಹೆಂಗಿದೆ ಅಂತ. ಎಸ್, ಮಸ್ಟ್ ರೆಕಮೆಂಡೆಡ್, ಈ ಕಾರ್ ತಗೋಬೋದು. ನೆಗೆಟಿವ್ ಪಾಯಿಂಟ್ಸ್ ಅಂತ ಹೇಳಕ್ಕೆ ಏನಿಲ್ಲ ಗುರು, ಯಾಕಂದರೆ ಹೊಸ ಕಾರ್ ಅಲ್ವಾ, ಹೊಸ ಕಾರ್ ಯಾವುದೇ ತಗೊಂಡ್ರು ಏನು ನೆಗೆಟಿವ್ ಪಾಯಿಂಟ್ಸ್ ಇಲ್ಲ. ಬಟ್ ನನಗೆ ಬೆಸ್ಟ್ ಅನಿಸ್ತು, ಫ್ಯಾಮಿಲಿ ಗಿಮಿಲಿ ಮೈಲೇಜ್ ಗಿಲೇಜ್ ಆರಾಮಾಗಿ ಟ್ರಿಪ್ ಗಿಪ್ ಎಲ್ಲ ಹೊಡೆಯೋಕ್ಕೆ ಸೂಪರ್ ಕಾರ್, ಡಿಕ್ಕಿ ಸ್ಪೇಸ್ ಎಲ್ಲ ಅದ್ಭುತವಾಗಿದೆ. ಮಸ್ಟ್ ರೆಕಮೆಂಡೆಡ್ ಕಾರ್ ಇದನ್ನು, ನೀವು ಆರಾಮಾಗಿ ತಗೋಬೋದು. 10,67,000 rupees ನಿಮಗೆ ಡೆಲ್ಟಾ ಪ್ಲಸ್ ಆಗುತ್ತೆ, ಅರೌಂಡ್ 11 lakhs ಆಗುತ್ತೆ ನಿಮಗೆ ನಿಯರ್ ಬೈ ಎಲ್ಲ ಸೇರಿದ್ರೆ. 11 lakhs ಒಳ್ಳೆ ಕಾರು, ಆರಾಮಾಗಿ 5 ವರ್ಷ ಟೆನ್ಷನ್ ಇಲ್ಲದಂಗೆ ಓಡಿಸ್ಬೋದು. ಎಕ್ಸ್ಟೆಂಡೆಡ್ ವಾರಂಟಿ ಮಾಡಿಸ್ಬಿಟ್ರೆ ನೀವು, ಇನ್ಕ್ಲೂಡಿಂಗ್ ಎಕ್ಸ್ಟೆಂಡೆಡ್ ವಾರಂಟಿ ಹೇಳ್ತಿದ್ದೀನಿ. ಅಥವಾ 11,000 rupees ತಗೋತಾರೆ, 11,000 rupees ನಿಮಗೆ ಏನು ಮಾಡ್ತಾರೆ ಅಂದರೆ, ಅವರು ಕಡಿಮೆ ಕಡಿಮೆ ಅಂದರೂ 5 ವರ್ಷ ಗ್ಯಾರಂಟಿ ಕೊಡ್ತಾರೆ. ಇಂಜಿನ್ ವಾರಂಟಿ, ಗೇರ್ ಬಾಕ್ಸ್ ವಾರಂಟಿ ಏನಾದ್ರೂ ಅವ್ರು ಮಾಡಿಕೊಡ್ತಾರೆ ಅವ್ರ ಕಡೆಯಿಂದ ಜವಾಬ್ದಾರಿ. ಇನ್ಯಾಕೆ ತಡ ಮಾಡ್ತಿದ್ದೀರಾ, ಬೇಗ ಹೋಗಿ ಆದರೆ ತಗೊಳ್ಳಿ, ಇಲ್ಲಾಂದ್ರೆ ನಿಮ್ಗೆ ಇಷ್ಟ ಬಂದಿದ್ದು ಕಾರ್ ತಗೊಳ್ಳಿ. ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ಯಾರಿಗಾರ ಲೈಕ್ ಆಯಿತು, ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಪ್ಪ ಬೇಗ ಬೇಗ.